ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಹಾರ ಪದ್ಧತಿಯ ಸಂಚಿಕೆಯಲ್ಲಿ ನಾವು ಡಯಾಬಿಟಿಸ್ ಇನ ಆಹಾರ ಪದ್ಧತಿಯ ಬಗ್ಗೆ ಮಾತಾಡೋಣ. ನಾರ್ಮಲಿ ನಾವು ಡಯಾಬಿಟಿಸ್ ಅಂದ್ರೆ ಶುಗರು ಅಥವಾ ಮಧುಮೇಹ ಅಂತ ಕರಿತೀವಿ. ಈ ಡಯಾಬಿಟಿಸ್ ಹೇಗೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಯೂಶಲಿ ನಾವು ಕಾರ್ಬೋಹೈಡ್ರೇಟ್ಸ್ ಭರಿತ ಆಹಾರವನ್ನು ಸೇವಿಸಿದಾಗ ಅದು ನಮ್ಮ ಬಾಡಿಯಲ್ಲಿ ಡೈಜೆಷನ್ ಆಗ್ಬೇಕಾದ್ರೆ ಇದೆಲ್ಲಾನು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗತ್ತೆ. ಆಲ್ಮೋಸ್ಟ್ ಈ ಗ್ಲೂಕೋಸ್ ಎಲ್ಲ ನಮ್ಮ ಬ್ಲಡ್ ಅಲ್ಲಿ ಸೇರ್ಕೊಳ್ಳುತ್ತೆ. ಅಕಸ್ಮಾತ್ ಏನಾದ್ರೂ ಈ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಇದ್ರೆ ಆಗ ಅದು ನಮ್ಮ ಪ್ಯಾನ್ಕ್ರಿಯಾಸ್ಗೆ ಸಿಗ್ನಲ್ ಕೊಡುತ್ತೆ. ಏನಂತ ಅಂದ್ರೆ ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡ್ಬೇಕು ಇವಾಗ ಅಂತ. ಇನ್ಸುಲಿನ್ ಅಂದ್ರೆ ಅದು ಒಂದು ಹಾರ್ಮೋನ್, ಇದು ನಮ್ಮ ಪ್ಯಾನ್ಕ್ರಿಯಾಸ್ ಅಲ್ಲಿ ಪ್ರೊಡ್ಯೂಸ್ ಆಗೋದು. ಇಲ್ಲಿ ಇನ್ಸುಲಿನ್ ಏನ್ ಮಾಡತ್ತೆ ಅಂದ್ರೆ ನಮ್ಮ ಬ್ಲಡ್ ಅಲ್ಲಿ ಗ್ಲೂಕೋಸ್ ಇರತ್ತಲ್ಲ, ಇದ್ರಲ್ಲಿರೋ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಇದನ್ನೆಲ್ಲ ಅದು ಒಂದು ನಿಯಂತ್ರಣಕ್ಕೆ ತರತ್ತೆ. ಅಂದ್ರೆ ಒಂದು ಬ್ಯಾಲೆನ್ಸ್ ಆಗಿ ಮಾಡತ್ತೆ. ಹಾಗೆ ಈ ಗ್ಲೂಕೋಸ್ನ ನಮ್ಮ ಬಾಡಿಗೆ ಒಂದು ಎನರ್ಜಿ ಆಗಿ ಕನ್ವರ್ಟ್ ಮಾಡತ್ತೆ. ಈಗ ಈ ಪ್ರೋಸೆಸ್ ಸರಿಯಾಗಿ ನಮ್ಮ ಬಾಡಿಲಿ ಆಗ್ತಾ ಇಲ್ಲ, ಅಕಸ್ಮಾತ್ ಏನಾದ್ರೂ ನಮ್ಮ ಬ್ಲಡ್ ಅಲ್ಲಿ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಇದ್ದು ನಾವು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ನ ಸೇವಿಸ್ತಾ ಇದ್ದು ಇದರಿಂದ ನಮ್ಮ ಬಾಡಿಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇಲ್ಲ ಅಂದ್ರೆ ಆಗ ನಮ್ಗೆ ಡಯಾಬಿಟೀಸ್ ಬರುತ್ತೆ. ನೀವು ಯೂಶಲಿ ನೋಡಿರ್ತೀರಾ ಡಯಾಬಿಟೀಸ್ ಇರೋರು ಇನ್ಸುಲಿನ್ ನ ತಗೊಳ್ತಾ ಇರ್ತಾರೆ. ಹೌದು, ಇನ್ಸುಲಿನ್ ನಮ್ಮ ಬ್ಲಡ್ ಅಲ್ಲಿರೋ ಎಕ್ಸೆಸ್ ಗ್ಲೂಕೋಸ್ನ ಒಂದು ನಿಯಂತ್ರಣಕ್ಕೆ ತಂದು ಅಂದ್ರೆ ಒಂದು ಬ್ಯಾಲೆನ್ಸ್ ಮಾಡಿಬಿಟ್ಟು ಮೆಟಬಾಲಿಸಂನ ಹೆಚ್ಚು ಮಾಡತ್ತೆ. ವರ್ಲ್ಡ್ ಅಲ್ಲೇ ನಮ್ಮ ಇಂಡಿಯಾನಂತೂ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ಅಂತಾನೆ ಕರೆದ್ಬಿಟ್ಟಿದ್ದಾರೆ. ಯಾಕಂದ್ರೆ ಇಂಡಿಯಾದಲ್ಲಿ ಡಯಾಬಿಟೀಸ್ ಇಂದ ಅಷ್ಟೊಂದು ಜನ ಬಳಲ್ತಾ ಇದ್ದಾರೆ. ಯೂಶಲಿ ಈಗ ಡಯಾಬಿಟೀಸ್ ಅಲ್ಲಿ ಎರಡು ತರ ಡಯಾಬಿಟೀಸ್ ಇದ್ದಾವೆ, ಟೈಪ್ 1 ಡಯಾಬಿಟೀಸ್ ಮತ್ತು ಟೈಪ್ 2 ಡಯಾಬಿಟೀಸ್. ಕಾಮನ್ ಆಗಿ ನಾವು ಜಾಸ್ತಿ ನೋಡೋದು ಅಂದ್ರೆ ಟೈಪ್ 2 ಡಯಾಬಿಟೀಸ್. ಈ ಟೈಪ್ 2 ಡಯಾಬಿಟೀಸ್ ಬರೋದು ನಮ್ಮ ದಿನನಿತ್ಯದ ಜೀವನ ಶೈಲಿಯಿಂದ. ಅಂದ್ರೆ ನಾವು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಸೇವನೆ ಮಾಡ್ತಾ ಇದ್ದೀವಿ, ಹಾಗೆ ಜಾಸ್ತಿ ಫ್ಯಾಟ್ಸ್ ತಗೋತಾ ಇದ್ದೀವಿ, ಹಾಗೆ ಜಾಸ್ತಿ ಶುಗರ್ನ ಸೇವಿಸ್ತಾ ಇದ್ದೀವಿ ಅಂದ್ರೆ ಟೈಪ್ 2 ಡಯಾಬಿಟೀಸ್ ಇರತ್ತೆ. ಟೈಪ್ 1 ಡಯಾಬಿಟೀಸ್ ಕೂಡ ಸ್ವಲ್ಪ ಕಾಮನ್ ಏನೆ. ಅಂದ್ರೆ ಈ ಡಯಾಬಿಟೀಸ್ ಅಲ್ಲಿ ನಮ್ಮ ಬಾಡಿಲಿ ಇನ್ಸುಲಿನ್ ಪ್ರೊಡಕ್ಷನ್ ಚೂರ್ ಆಗ್ತಿರುತ್ತೆ ಅಥವಾ ಆಗೋದೇ ಇಲ್ಲ, ಈ ತರ ಕಂಡೀಷನ್ ಇರುತ್ತೆ. ಡಯಾಬಿಟೀಸ್ ಅನ್ನೋದು ಒಂದು ರಿಚ್ ಕಾಯಿಲೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇನ್ಸುಲಿನ್ಸ್ ತಗೋಬೇಕಾಗತ್ತೆ, ಟ್ಯಾಬ್ಲೆಟ್ಸ್ ನ ಸಜೆಸ್ಟ್ ಮಾಡ್ತಾರೆ, ಇದಕ್ಕೆಲ್ಲ ಹಣ ಖರ್ಚಾಗತ್ತೆ. ಆದ್ರೆ ನಾವು ಈ ಡಯಾಬಿಟೀಸ್ ನ ಸಂಪೂರ್ಣವಾಗಿ ನಿಯಂತ್ರಿಸಬಹುದು. ಅದು ನಮ್ಮ ಫುಡ್ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ನಮ್ಗೆ ಎಂತಹ ಆಹಾರವನ್ನ ಸೇವಿಸೋದ್ರಿಂದ ಡಯಾಬಿಟೀಸ್ ಬರೋದೇ ಇಲ್ಲ, ಹಾಗೂ ಡಯಾಬಿಟೀಸ್ ಇದ್ರೂ ಸಹ ಅದನ್ನ ಹೇಗೆ ಸಂಪೂರ್ಣವಾಗಿ ನಿಯಂತ್ರಿಸೋದು ಅಂತ ಆಹಾರ ಪದ್ಧತಿಯ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಆಹಾರ ಪದ್ಧತಿಯ ಸೀರೀಸ್ಲಿ ನೀವು ನೋಡ್ತಾ ಇರುವಂತಹ ಇನ್ಫಾರ್ಮೇಶನ್ ಎಲ್ಲಾ ಕೂಡ ಎಕ್ಸ್ಪರ್ಟ್ ಡಾಕ್ಟರ್ ಸಲಹೆಯಿಂದಾನೇ ನಿಮ್ಗೆ ಕೊಡ್ತಾ ಇರೋದು. ಈ ಸೀರೀಸ್ ಅಲ್ಲಿ ದೇಹಕ್ಕೆ ಹಾನಿಕರಕವಾದ ವಿಷಯಗಳನ್ನ ಯಾವುದು ಸಹ ಹೇಳ್ತಾ ಇಲ್ಲ. ಹಾಗೆ ನಮ್ಮ ಆಹಾರ ಪದ್ಧತಿಯ ಸೀರೀಸ್ ನ ನೀವು ಇನ್ನೂ ಸಹ ನೋಡಿಲ್ಲ ಅಂದ್ರೆ ಈಗ್ಲೇ ಹೋಗಿ ನೋಡಿ.